ನಮಸ್ಕಾರ ವೀಕ್ಷಕರೇ, ಚಾರುಲತಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂದೀಪ್. ದ್ವಾರಕೇಶ್ ನಿರ್ಮಾಣದ ಚಿತ್ರ ಅಂದರೆ ಅಲ್ಲೊಂದು ವಿಭಿನ್ನತೆ, ವಿಶಿಷ್ಟತೆ ಇರುತ್ತೆ, ಜೊತೆಗೆ ಸಾಕಷ್ಟು ಒಂದು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡಿರ್ತಾರೆ. ಸೊ ಇನ್ನೇನು ಮುಂದಿನ ವಾರ ಹೆಚ್ಚು ಕಡಿಮೆ, ಆಲ್ರೆಡಿ ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ ಅಂದರೂ ಕೂಡ, ಹೆಚ್ಚು ಕಡಿಮೆ ಮುಂದಿನ ವಾರ ಅವರ ಇನ್ನೊಂದು ಬಹುನಿರೀಕ್ಷೆಯ ಚಿತ್ರ ಚಾರುಲತಾ ಬರ್ತದೆ. ಈ ಚಿತ್ರ ಒಂದು ಸಾಕಷ್ಟು ಒಂದು ವಿಭಿನ್ನತೆ ಮತ್ತು ವಿಶಿಷ್ಟತೆ ಇದೆ ಅನ್ಬೋದು. ಯಾಕಂದರೆ ಇಲ್ಲಿ ಒಂದು ಹೀರೋ ಇಲ್ಲದೆ ಫಸ್ಟ್ ಟೈಮ್ ದ್ವಾರಕೇಶ್ ಅವರ ಒಂದು ಬ್ಯಾನರ್ಲಿ ಹೀರೋನ ಇಟ್ಕೊಂಡ್ಬಿಟ್ಟು ಒಂದು ಫೀಮೇಲ್ ಓರಿಯೆಂಟೆಡ್ ಚಿತ್ರ ಮಾಡಿದ್ದಾರೆ. ಸೊ ಆ ಚಾರುಲತಾದಲ್ಲಿ ಏನೆಲ್ಲ ಇದೆ ಅದಕ್ಕೆ ನೇರವಾಗಿ ಚಾರುಲತನ ಹತ್ರ ಮಾತಾಡೋಣ. ಇದೇ ಇವತ್ತಿನ ವಿಶೇಷ. ಓಕೆ, ಚಾರುಲತಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಚಾರುಲತಾ ಇದ್ದಾರೆ. ತೆರೆ ಮೇಲೆ ಇಬ್ಬರು, ಬಟ್ ಇಲ್ಲಿ ಮಾತ್ರ ಒಬ್ಬರೇ ಇದ್ದಾರೆ. ಸೊ ಅಗೇನ್ ಯೋಗೇಶ್ ಅವರು ಇದ್ದಾರೆ. ಸೊ ನಮಸ್ತೆ ಕಾರ್ಯಕ್ರಮಕ್ಕೆ, ನಿಮಗೂ ನಮಸ್ತೆ. ಸೊ ಫಸ್ಟ್ ಕ್ವಶನ್ ನಾನು ಕೇಳಬೇಕು ಅಂದರೆ, ದ್ವಾರಕೀಶ್ ಸಾಕಷ್ಟು ಚಿತ್ರ, ಆಲ್ಮೋಸ್ಟ್ ಇವಾಗ 40 ವರ್ಷ ಆಯಿತು ಇಂಡಸ್ಟ್ರಿಯಲ್ಲಿ ಬಂದುಬಿಟ್ಟು, ಸುಮಾರು 50 ವರ್ಷ ಆಯಿತು. 50 ವರ್ಷದಿಂದ ಸಾಕಷ್ಟು ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿದ್ದಾರೆ, ಆ್ಯಕ್ಟ್ ಮಾಡಿದ್ದಾರೆ, ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಚಾರುಲತಾ ಅನ್ನೋ ಒಂದು ಸಬ್ಜೆಕ್ಟ್ ಏನಕ್ಕೆ ಅವ್ರನ್ನ ಇಂಪ್ರೆಸ್ ಮಾಡ್ತು, ಯಾಕೆ ಈ ಸಬ್ಜೆಕ್ಟ್ನ ಮಾಡಬೇಕು ಕನ್ನಡದಲ್ಲಿ ಅನಿಸ್ತು? ಯಾಕೆ ಅಂತಂದರೆ, ಒಂದು ಕಂಜಾಯಿಂಟ್ ಟ್ವಿನ್ಸ್, ಸಿಯಾಮಿಸ್ ಟ್ವಿನ್ಸ್. ಓಕೆ. ಇಲ್ಲಿ ತನಕ ಇಂಡಿಯಾದಲ್ಲೇ ಯಾವ ಎನಿ ಫಿಲ್ಮ್, ಹಿಂದಿ ಆಗಲಿ ತಮಿಳು ಎನಿ ಲ್ಯಾಂಗ್ವೇಜ್ ಬಂದೇ ಇಲ್ಲ, ಇಂಡಿಯನ್ ಸಿಲ್ವರ್ ಸ್ಕ್ರೀನ್ನಲ್ಲಿ ಬಂದೇ ಇಲ್ಲ ಕಂಜಾಯಿಂಟ್ ಟ್ವಿನ್ಸ್. ಸೊ ನಮಗೆ ಸಮಥಿಂಗ್ ಟೋಟಲಿ ನ್ಯೂ. ಆ್ಯಂಡ್ ನಮ್ಮ ಸಂಸ್ಥೆಯಲ್ಲಿ ನಾವು ಫಾರಿನಲ್ಲಿ ತೆಗೆದಿದ್ದೀವಿ, ಮತ್ತು ಆಫ್ರಿಕಾದಲ್ಲಿ ತೆಗೆದಿದ್ದೀವಿ, ಅನಿಮಲ್ ಸಿನಿಮಾ ತೆಗೆದಾಯಿತು, ಎಲ್ಲ ಥರ ಜಾನರ್ ತೆಗೆದಾಯಿತು. ಬಟ್ ಇದು ಪ್ಯೂರ್ ಥ್ರಿಲ್ಲರ್ ವಿತ್ ಸಿಯಾಮಿಸ್ ಟ್ವಿನ್ಸ್. ಫಸ್ಟ್ ಟೈಮ್ ಯು ಸೀಯಿಂಗ್ ಯುವರ್ ಫೇವ್ರೆಟ್ ಆ್ಯಕ್ಟರ್ ಇನ್ ಟೂ ಟ್ವಿನ್ ಕ್ಯಾರೆಕ್ಟರ್ ಜಾಯಿನ್ ಟುಗೆದರ್. ಹೌದು, ಜಾಯಿನ್ ಟುಗೆದರ್, ದಟ್ ಇಸ್ ನೋಬಡಿ ಹ್ಯಾಸ್ ಡನ್. ಬಿಕಾಸ್ ನಾರ್ಮಲಿ ಟ್ವಿನ್ಸ್ ಅಂದ್ರೆ ಯುನೋ ಸೆಪರೇಟ್ ಸೆಪರೇಟ್ ಫುಲ್ ಇಡೀ ಇದ್ರಲ್ಲೇ ನೋಡಿರ್ತೀರಾ. ಐ ಹ್ಯಾವ್ ಆಲ್ಸೋ ಸೀನ್ ಆಸ್ ಅನ್ ಆಡಿಯನ್ಸ್, ಬಟ್ ಫಸ್ಟ್ ಟೈಮ್ ಆಡಿಯನ್ಸ್ ಬಂದು ಇಬ್ರು ಒಟ್ಟಿಗೆ ಒಂದೇ ಸ್ಕ್ರೀನಲ್ಲಿ ನೋಡ್ತಾರೆ. ಆ್ಯಂಡ್ ಕಂಜಾಯಿಂಡ್, ಇದು ಮೇನ್ ಥಿಂಗ್ ಅಬೌಟ್ ಅ ಕಂಜಾಯಿಂಡ್ ಟ್ವಿನ್ ಏನಂದ್ರೆ, ದೇ ಜಾಯಿಂಟ್ ಐದರ್ ಅಟ್ ದ ಹಿಪ್ ಹೆಡ್ ಎಲ್ಲಿ ಬೇಕಂದ್ರು, ಆ್ಯಂಡ್ ಒಬ್ರಿಗೆ ಹಿಂಗೆ ಹೋಗ್ಬೇಕಂದ್ರೆ ಇಬ್ರು ಹಿಂಗೆ ಒಟ್ಟಿಗೆ ಹೋಗ್ಬೇಕು, ಸೆಪ್ರೇಟ್ ಸೆಪ್ರೇಟ್ ಆಗಲ್ಲ. ಆ್ಯಂಡ್ ಅಕಸ್ಮಾತ್ ಈ ಥರ ಕಂಜಾಯಿಂಡ್ ಟ್ವಿನ್ಸ್ ಮೇಲೆ ಆಪರೇಷನ್ ಮಾಡಿದ್ರೇನು, ಚಾನ್ಸಸ್ ಆಫ್ ಇಬ್ರು ಬದುಕೋದು ತುಂಬ ಕಮ್ಮಿ. ದೇರ್ ಆರ್ ಮೋಸ್ಟ್ ಇನ್ ಮೋಸ್ಟ್ ಕೇಸಸ್ ಮೆಡಿಕಲಿ ದಿ ಸರ್ವೈವಲ್ ಚಾನ್ಸಸ್ ಇಸ್ ಓನ್ಲಿ 10%. ಚಾರುಲತಾ ಈಸ್ ಸಬ್ಜೆಕ್ಟ್ ಡ್ರಿವನ್, ಇಟ್ಸ್ ಎ ಕಾನ್ಸೆಪ್ಟ್ ಡ್ರಿವನ್, ಇಟ್ಸ್ ಎ ಥ್ರಿಲ್ಲರ್. ಫಸ್ಟ್ ಇದೆ, ಟೂ ಪೀಪಲ್ ಜಾಯಿನ್ ಟುಗೆದರ್, ಬಾರ್ನ್ ಟುಗೆದರ್, ಲಿವ್ ಟುಗೆದರ್, ದೇ ಲವ್ ಈಚ್ ಅದರ್ ಅ ಲಾಟ್ ವಿತ್ ಎ ಬ್ಯೂಟಿಫುಲ್ ಮದರ್. ಅಂದರೆ ಇತ್ತೀಚೆಗೆ ಈ ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾಗಳು ಅನ್ನೋದು ಕಡಿಮೆ ಆಗಿದ್ದಾವೆ. ನಾರ್ಮಲ್ ಆಗಿ ಹೀರೋಯಿನ್ ಇಸ್ ಅ ಪಾರ್ಟ್ ಆಫ್ ದ ಮೂವಿ, ಹೀರೋ ಜೊತೆ ಬರಬೇಕು ಹೋಗಬೇಕು ಆ ಥರ. ಬಟ್ ಹೋಲ್ ಮೂವಿ ವೆನ್ ಪ್ರಿಯಮಣಿ ಇಸ್ ಪರ್ಫಾರ್ಮಿಂಗ್ ವಿತೌಟ್ ಎ ಹೀರೋ ಸಪೋರ್ಟು, ಸೊ ಅದು ಇನ್ನೂ ಸ್ವಲ್ಪ ಜಾಸ್ತಿ ಇರುತ್ತೆ. ಬಿಕಾಸ್ ದ ಕಂಪ್ಲೀಟ್ ಅಲ್ಲಿರೋ ರೆಸ್ಪಾನ್ಸಿಬಿಲಿಟಿ ಆನ್ ಯುವರ್ ಶೋಲ್ಡರ್, ಯು ಹ್ಯಾವ್ ಟು ಕ್ಯಾರಿ ದ ಮೂವಿ ಫಾರ್ 2.5 hours. ಮೈ ಫಿಲ್ಮ್ ಹ್ಯಾಸ್ ಗಾಟ್ ಎ ಹೀರೋ, ಐ ಗಾಟ್ ಟು ಹೀರೋ. ಸೇಯಿಂಗ್ ದಟ್ ದಿಸ್ ಇಸ್ I got two heroes here. Obviously, ibru heroine idde irthare. But main saying that picture hero ivulu. Adhe adhe ibru. Heroine bere. Heroine bere. Unfortunately, heroine bandilla. So, see, saying that idu heroine-oriented film andre, it is not that, see, hero idare, illa antilla. But it is not that sumne aurige, sumne bandu, nintkolloddu, romantic angle, aathara idenilla. ಅವನಿಗೂ ಹೀಸ್ ಗಾಟ್ ಅ ವೆರಿ ಮೀಟಿ ರೋಲ್ ಇನ್ ದ ಮೂವಿ. ಆ್ಯಂಡ್ ಡೆಫಿನೆಟ್ಲಿ ಅವನು ಚೆನ್ನಾಗಿ ಮಾಡಿದ್ದಾನೆ, ಇಲ್ಲ ಅಂತಿಲ್ಲ. ಆ್ಯಂಡ್ ಕನ್ನಡ ಇಂಡಸ್ಟ್ರಿಗೆ ಹೀಸ್ ಬೀಂಗ್ ಲಾಂಚ್ಡ್ ಡೆಬ್ಯೂ ಫಿಲಮ್ ಇದು, ಸ್ಕಂದ ಅಂತ ಹೆಸರು ಅವ್ರದ್ದು. ಆ್ಯಂಡ್ ಐ ಥಿಂಕ್ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಡ್ರೀಮ್ ಕಮ್ ಟ್ರೂ ಲಾಂಚ್ ಅಂತ ಹೇಳ್ಬೋದು. ಆಸ್ ಇಫ್ ಐ ವರ್ ಅ ಡೆಬ್ಯೂಟೆಂಟ್, ಐ ವಿಲ್ ಬಿ ವೆರಿ ಹ್ಯಾಪಿ ದಟ್ ದ್ವಾರಕೀಶ್ ಚಿತ್ರ ಮೂಲಕ ನಮಗೆ ಒಂದು ಡೆಬ್ಯೂ ಆಗ್ತಿದ್ದೀವಿ. ಅಗೇನ್ ವಿತ್ ಪ್ರಿಯಮಣಿ, ಎಲ್ಲ ಲ್ಯಾಂಗ್ವೇಜ್ ಎಲ್ಲ ಮಾಡಿರೋದ್ರಿಂದ ಪ್ರಿಯಮಣಿ ಜೊತೆ ಹೀರೋ ಮಾಡ್ತಾರೆ ಅಂದರೆ. ಸಿ, ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್ ಆಫ್ ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾ, ಸಿ ಹಿ ದೇರ್ ಇಸ್ ನಥಿಂಗ್ ಕಾಲ್ಡ್ ಹೀರೋಯಿನ್ ಓರಿಯೆಂಟೆಡ್ ಹೀರೋ ಓರಿಯೆಂಟೆಡ್. ಓಕೆ, ಈ ಪಿಕ್ಚರ್ ಇನ್ ದಿಸ್ ಸಬ್ಜೆಕ್ಟ್ ಮೋರ್ ವರ್ಕ್ ಫಾರ್ ದ ಹೀರೋಯಿನ್. ನಾವು ಇದು ಹೀರೋಯಿನ್ ಫಾರ್ ದ ಹೀರೋ. ಓಕೆ, ನಾವು ವಿ ನೆವರ್ ಸೆಲೆಕ್ಟ್ ಎ ಸ್ಕ್ರಿಪ್ಟ್ ಇಟ್ಸ್ ಹೀರೋ ಓರಿಯೆಂಟೆಡ್ ಆರ್ ಹೀರೋಯಿನ್ ಓರಿಯೆಂಟೆಡ್ ಅಂತ. ಎಸ್, ಯು ಕ್ಯಾನ್ ಸೇ ಸ್ಟಾರ್ ಡ್ರಿವನ್ ವಿತೌಟ್ ಸ್ಟಾರ್ಸ್, ಬಿಕಾಸ್ ಸ್ಟಾರ್ ಅಂದಾಗ ಕಮರ್ಷಿಯಲ್ ಆ್ಯಕ್ಟ್ ಇಸ್ ಡಿಫ್ರೆಂಟ್, ಸೊ ಇಟ್ ಗೋಸ್ ಆನ್ ಎ ಡಿಫ್ರೆಂಟ್ ಸ್ಕ್ರೀನ್. ದಿಸ್ ಈಸ್ ಟೋಟಲಿ ಎ ಸ್ಕ್ರಿಪ್ಟ್ ಓರಿಯೆಂಟೆಡ್ ಸಿನಿಮಾ ಡ್ರಿವನ್ ಬೈ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸಸ್. ಓಕೆ, ಯಾವಾಗ ಹೀರೋಯಿನ್ ಓರಿಯೆಂಟೆಡ್ ನೀವು ಹೇಳ್ತಿರಲ್ಲ, ಹೀರೋಯಿನ್ ಓರಿಯೆಂಟೆಡ್, ವೆನ್ ಎವರ್ ಇಟ್ಸ್ ಅ ಪರ್ಫಾರ್ಮೆನ್ಸ್ ಡ್ರಿವನ್ ಸ್ಕ್ರಿಪ್ಟ್, ದಟ್ ಇಸ್ ಮಾರ್ಕೆಟ್
underline it very well. It will most probably be a heroine-oriented script. ಇವತ್ತಿಂದಲ್ಲ ಅವತ್ತಿನ ಮದರ್ ಇಂಡಿಯಾ ಕಾಲದಿಂದ ಇಂಡಿಯನ್ ಸಿನಿಮಾದಲ್ಲಿ ವೆನ್ ಎವರ್ ಇಟ್ ಇಸ್ ಬೀನ್ ಎ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸ್ಕ್ರಿಪ್ಟ್ ಇಟ್ ಇಸ್ ಆಲ್ವೇಸ್ ಬೀನ್ ದ ಹೀರೋಯಿನ್ಸ್ ಹೀರೋಸ್ಗೆ ವೆರಿ ಲೆಸ್ ಬಿಕಾಸ್ ಹೀರೋಸ್ ಬಿಕಮ್ ಸ್ಟಾರ್ಸ್ ಒನ್ಸ್ ಬಿಕಮ್ ದೇ ಬಿಕಮ್ ಸ್ಟಾರ್ಸ್ ದೇ ಹ್ಯಾವ್ ಟು ಏನು ಅವ್ರು ಮೇಂಟೈನ್ ಅವ್ರ ಫ್ಯಾನ್ಸ್ಗೆ ಜಾಸ್ತಿ ಫ್ಯಾನ್ಸಿಗೆ ಕೊಡ್ಗೋ ಫ್ಯಾನ್ಸ್ ಹೆಂಗೆ ಹೇಳ್ತಾರೆ ಆ ಥರ ಸ್ಯಾಟಿಸ್ಫೈ ಮಾಡೋದ್ರಲ್ಲ ಅವ್ರು ಸ್ಯಾಟಿಸ್ಫೈ ಮಾಡೋದ್ರಲ್ಲ ಫ್ಯಾನ್ಸಿಗೋಸ್ಕರ ಎರಡು ಫೈಟು ಎರಡು ಸಾಂಗು ಎರಡು ಒಳ್ಳೆ ಡೈಲಾಗು ಇರಲೇಬೇಕು ಅದ ಆ ಥರ ಓಕೆ ಚಾರ್ಲತಾ ಬಗ್ಗೆ ಇನ್ನೂ ಸಾಕಷ್ಟು ವಿಷಯನ ಮಾತಾಡೋಣ ಅದಕ್ಕಿಂತ